ನಮ್ಮ ಎಂಎಲ್ಎ ಎಸ್ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಸಮೀಕ್ಷೆಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಿರೇಕೆರೂರು ಕ್ಷೇತ್ರದ ಪವರ್ ಸಮೀಕ್ಷೆ ಸದ್ಯ ಮುಕ್ತಾಯ ಆಗಿದೆ. ನಮ್ಮ ಎಂಎಲ್ಎ ಪವರ್ ಟಿವಿಯ ಈ ಒಂದು ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಿರೇಕೆರೂರು ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಮಧ್ಯಾಹ್ನ 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೂ ಕೂಡ ನಡೆದಂತ ಸಮೀಕ್ಷೆ ಇದು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೆ ನಡೆದಂತ ಸಮೀಕ್ಷೆ. ಹಿರೇಕೆರೂರು ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ ಅಂತ ನೋಡೋದಾದ್ರೆ, ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಸಿಗಬಹುದು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ. ಹಿರೇಕೆರೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಿಕ್ಕಾಪಟ್ಟೆ ರೋಚಕವಾದಂತ ಫೈಟ್ ಇದೆ. ಎರಡೂ ಪಕ್ಷಗಳ ನಡುವೆ ಸಮಬಲದ ಹೋರಾಟ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವ ಬಿಸಿ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯುಬಿ ಬಣಕಾರ್ ಸ್ಪರ್ಧಿಸ್ತಾ ಇದ್ದಾರೆ. ಜೆಡಿಎಸ್ ನಿಂದ ಜಯಾನಂದ ಜಾವಣ್ಣವರವರು ಸ್ಪರ್ಧಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಜೆಡಿಎಸ್ ಏನಂತ ಇದು ಹೇಳ್ಕೊಳ್ಳೋ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅಂದ್ರೂ ಕೂಡ ಆ ಭಾಗದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ಇದೆ. ಹಿರೇಕೆರೂರು ಕ್ಷೇತ್ರದಿಂದ ಒಟ್ಟು 9791 ಕರೆಗಳು ಬಂದಿದ್ದಾವೆ 2 ಗಂಟೆಗಳಲ್ಲಿ. ಕಾಂಗ್ರೆಸ್ ಪಕ್ಷದ ಪರವಾಗಿ 3801 ಮತಗಳು ದಾಖಲಾದರೆ, ಹಿರೇಕೆರೂರಿನಿಂದ ಬಿಜೆಪಿ ಪರವಾಗಿ 4589 ಕರೆಗಳು ಬಂದಿದ್ದಾವೆ. ಜೆಡಿಎಸ್ ಪಕ್ಷದ ಪರವಾಗಿ ಕೂಡ 1282 ಮತಗಳು ದಾಖಲಾದವು. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 788 ಮತಗಳ ಮುನ್ನಡೆ ಇದೆ. ಹಿರೇಕೆರೂರಿನಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಪರವಾಗಿ ಜನಾಭಿಪ್ರಾಯ ಇದೆ. ಶಾಸಕರಾಗಿ ಸಚಿವ ಬಿಸಿ ಪಾಟೀಲ್ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂತ ಜನರ ಒಲವಿದೆ. ಬಿಜೆಪಿ ಅಭ್ಯರ್ಥಿ ಬಿಸಿ ಪಾಟೀಲ್ ಪಡೆದ ಶೇಕಡವಾರು ಮತಗಳನ್ನು ನೋಡಿದ್ರೆ ಶೇಕಡಾ 47ರಷ್ಟು ಮತಗಳನ್ನು ಅವರು ಪಡೆಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯುಬಿ ಬಣಕಾರ್ ಶೇಕಡಾ 39ರಷ್ಟು ಮತಗಳನ್ನು ಪಡೆಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಜಯಾನಂದ ಜಾವಣ್ಣವರ್ ಶೇಕಡಾ 13ರಷ್ಟು ಮತಗಳನ್ನು ಪಡೆಕೊಂಡ್ರೆ ಇತರ ಅಭ್ಯರ್ಥಿಗಳು ಶೇಕಡಾ 1ರಷ್ಟು ಮತಗಳನ್ನು ಪಡೆಕೊಂಡಿದ್ದಾರೆ. ಓಕೆ, ವೋಟಿಂಗ್ ಪರ್ಸೆಂಟೇಜ್ ನೋಡೋಣ. ನಮ್ಮ ಎಂಎಲ್ಎ ಸಮೀಕ್ಷೆ ಹಿರೇಕೆರೂರು ಕ್ಷೇತ್ರದ ಸಮೀಕ್ಷೆಯನ್ನು ಗಮನಿಸೋದಾದ್ರೆ ಬಿಸಿ ಪಾಟೀಲ್ 47%, ಯುಬಿ ಬಣಕಾರ್ ಕಾಂಗ್ರೆಸ್ ಪಕ್ಷದಿಂದ 39%, ಜಯಾನಂದ ಜಾವಣ್ಣವರ್ ಜೆಡಿಎಸ್ನಿಂದ 13%, ಇತರೆ ಅಭ್ಯರ್ಥಿಗಳು 1% ಮತಗಳನ್ನು ಪಡ್ಕೊಂಡಿದ್ದಾರೆ.